ಫ್ರೆಂಡ್ಸ್, ಈಗ ಮಕ್ಕಳಿಗೆ ಇದ್ದ ತಕ್ಷಣನೇ ಹಾಲು ಹಾಕಿಕೊಡ್ತೀನಿ. ಆಯಿತಾ, ಫಸ್ಟು ಇಬ್ಬರು ಈಡನ್ ಟ್ವಿನ್ಸ್ ಇದ್ದಾರಲ್ವ, ಸೊ ಹಾಗಾಗಿ ಇಬ್ಬರಿಗೂ ಹಾಲು ಹಾಕಿಕೊಟ್ಟು ಆ ನಂತರ ನೆಕ್ಸ್ಟು ಅವರಿಗೆ ಅದಕ್ಕೇನೆಲ್ಲ ಬೇಕನ್ನೋದನ್ನು ತೋರಿಸ್ತೀನಿ ನೋಡಿ. ಅವ್ರಿಗೆ ಪಾರ್ಲೆ ಜಿ ಗೋಲ್ಡ್ ಇಷ್ಟ, ತುಂಬಾ ಇಷ್ಟ. ಅಯ್ಯೋ, ಮಿಲ್ಲೋ ಇಟ್ಟಿದ್ದೀನಿ ಅವ್ರಿಗೆ ಕುಡಿಯೋ ಹಾಲನ್ನು ಮಿಕ್ಸ್. ಹೇಗಿದ್ದೀರಾ ಎಲ್ರು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸೇ, ಗುಡ್ ಮಾರ್ನಿಂಗ್. ಸೆಟ್ಕೊಂಡಿದ್ದಾನ ಅವನು, ಸಿಟ್ ಮಾಡ್ಕೊಂಡಿದ್ದಾನ ಅವನು. ಡ್ಯಾಡಿ ಅವ್ರದ್ದು ಲಕ್ಷ್ಯ ಎಲ್ಲ ಓನ್ಲಿ ಟಿವಿ ಕಡೆ. ಮರೀನಾ ಮತ್ತೆ ಇದನ್ನ ನೋಡತ್ತಾರ, ಶಾರ್ಕ್ ಮರೀನಾ ನೋಡತ್ತಾರ, ಸೊ ಆ ಕಡೆನೇ ಇರ್ತೈತೆ ಅವ್ರದ್ದು ಯಾವಾಗ್ಲೂ ಲಕ್ಷ್ಯ. ಡ್ಯಾಡಿ ಹಾಯ್ ಹೇಳ್, ಸೇ ಹಾಯ್. ಸಾಯಿ ಹಾಯ್, ಸಾಯಿ ಸೇ ಹಾಯ್. ನೋ ಅದನ್ನ ಹಂಗ ತಿನ್ಬಾರ್ದು, ಬೋರ್ಮಿಟ. ಡೆಡಿ ಏ ಡೆಡಿ ತಗೋ, ಜೈ ಕೃಷ್ಣ ಸಿದ್ಧಾರ್ಥ್ ಸಿದ್ದು ಸಾಯಿ ತಗೋ. ನಿಮ್ ನಿಮ್ ಬಿಸ್ಕೆಟ್ ತಗೊಂಡು ತಗೊಳ್ರಿ ಆ ಕಡೆ, ಈ ಸೈಡ್ ಆ ಸೈಡ್ ಐತೆ. ಚಲ್ತೀರಿ ಚಲ್ತೀರಿ, ಬಿಸಿ ಭಾಳ ಐತೆ, ಸ್ವಲ್ಪ ಆರ್ಲಿ ತಡೀರಿ, ಇಲ್ಲ ಅಂದ್ರೆ ಬಿಸ್ಕೆಟ್ ಎತ್ಕೊಂಡು ತಿಂತೀರಿ, ಅಷ್ಟ್ರೊಳಗೆ ಆರ್ ಕೈತಿ. ಇಲ್ಲ ಇಲ್ಲ ಇಲ್ಲ, ತೆಗೆದು ಬಿಡ್ಲ ಇದನ್ನು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ನಾನು ಸಂಡೇ ಅಲ್ವಾ, ಸಂಡೇ ಎಲ್ರಿಗೂ ಸೇಮ್ ವರ್ಕ್, ಮನೆ ಕ್ಲೀನಿಂಗು, ಅದೇ ಥರ ಮಕ್ಕಳು ಕೇರಿಂಗು, ಇದೇ ಫುಲ್ ಡೇ ವರ್ಕ್ ಇದೇ ಇರುತ್ತೆ. ಇವರಿಬ್ರು ನನ್ನ ಮಕ್ಕಳು ಟ್ವಿನ್ಸ್ ಇದ್ದಾರೆ, ಸಾಯಿ ಕೃಷ್ಣ ಮತ್ತು ಸಿದ್ಧಾರ್ಥ್ ಅಂತ ಹೆಸರು. ಅವರು ಇಷ್ಟಪಡೋದಂದರೆ ಪಾರ್ಲೇಜಿನ ಇಷ್ಟಪಡ್ತಾರೆ, ಅದರಲ್ಲೂ ಎಸ್ಪೆಷಲಿ ಪಾರ್ಲೇಜಿ ಗೋಲ್ಡ್ ಇಷ್ಟಪಟ್ಟು ತಿಂತಾರೆ. ಮೊದಲೆಲ್ಲ ಗುಡ್ಡೆ ತಿಂತಾಯಿದ್ರು, ಬಟ್ ಈಗ ಅಷ್ಟು ಲೈಕ್ ಮಾಡೋದಿಲ್ಲ, ಪಾರ್ಲೇಜಿ ಗೋಲ್ಡ್ನೇ ಲೈಕ್ ಮಾಡೋದು. ಸೊ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ಇನ್ನೊಂದು ಮಾಹಿತಿನ ಕೊಡೋದಕ್ಕೆ ಇಷ್ಟಪಟ್ಟೆ. ಏನು ಗೊತ್ತಾ, ಮೊದಲು ನಾನು ಕೂಡ ಬೋರ್ಮಿಟಾ, ಹಾರ್ಲೆಕ್ಸು ಇವನ್ನೆಲ್ಲ ಯೂಸ್ ಮಾಡ್ತಾ ಇದ್ದೆ, ಗುಡ್ ಬಟ್ ನಾಟ್ ಬ್ಯಾಡ್. ಬಟ್ ಏನಂದರೆ ಅಷ್ಟೊಂದು ಹಸಿವು ಆಗ್ತಾ ಇರಲಿಲ್ಲ ಮಕ್ಕಳಿಗೆ, ನನಗೆ ಅವ್ರಿಗೆ ಊಟ ಮಾಡಿಸೋದಕ್ಕೆ ಮಿನಿಮಮ್ 1-2 hours ಬೇಕಾಗ್ತಾಯಿತ್ತು. ನಾನು ತಿನ್ನು ತಿನ್ನು ಅಂತ ಅವ್ರು ಹ್ಞೂ ಹ್ಞೂ ಅಂತ ಬರೀ ಹಿಂಗಾಗ್ತಾಯಿತ್ತು. ಸೊ ನನಗೆ ನನ್ನ ಅಣ್ಣನ ಮಿಸ್ಸಸ್ ಒಂದು ಗೈಡ್ ಮಾಡಿದರು, ಏನಂದರೆ ನೆಸ್ಟಲ್ ಮಿಲ್ಲೋನ ಟ್ರೈ ಮಾಡು ಅಂತ. ಸೊ ಹಾಗಾಗಿ ಈ ನಾನು ನೆಸ್ಟಲ್ ಮಿಲ್ಲೋನ ಟ್ರಯಲ್ ಪ್ಯಾಕ್ ಆಗಿ ಒಂದಷ್ಟು ಸ್ಯಾಚೆಟ್ಸ್ ನನ್ನ ತಂದಿಟ್ಟಿದ್ದೀನಿ. ಸೊ ನಾನು 15 days ಹಾಕ್ತಾ ಇದ್ದೀನಿ. ಸೊ ಇವಾಗ ಮಕ್ಕಳು ಇಷ್ಟಪಟ್ಟು ಊಟ ಮಾಡ್ತಾ ಇದ್ದಾರೆ, ಅದೇ ಥರ ನಾನು ಕೊಡದೆ ಹೋದರೂ ಕೂಡ ತಾವೇ ಬಂದು ನಂಗೆ ಬೇಕು ಕೊಡು ಅಂದ್ಬಿಟ್ಟು ಇಸ್ಕೊಂಡು ತಿಂತಾ ಇದ್ದಾರೆ. ಸೊ ನನಗನ್ಸಿದಾಗೆ ಹಾರ್ಲೆಕ್ಸು, ಬೋರ್ಮಿಟಾ ಇದೆಲ್ಲದಕ್ಕಿಂತನೂ ಸ್ವಲ್ಪ ಇದು ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ನೆಸ್ಟಲ್ ಮಿಲೋ, ನೆಸ್ಟಲ್ ಮಿಲೋ ಅಂತ ಚೆನ್ನಾಗಿದೆ. ಇದನ್ನು ನಾನು ನಿಮ್ಗೆ ಹೇಳಬೇಕಾಗಿತ್ತು ಆ್ಯಕ್ಚುಲಿ. ಅದಕ್ಕಿಂತ ರಿಸಲ್ಟ್ ಚಲೋ ಇದೆ, ಯಾವುದು ಬೋರ್ಮಿಟಾ ಹಾರ್ಲೆಕ್ಸ್ ಬೂಸ್ಟ್ಗಿಂತ ರಿಸಲ್ಟ್ ಚೆನ್ನಾಗಿದೆ. ಇವತ್ತು ಸಂಡೇ, ಸೊ ಮನೆ ಹೆವಿ ವರ್ಕ್ ಇದೆ, ಹೆವಿ ವರ್ಕ್ ಇನ್ ದ ಸೆನ್ಸ್ ವಾಟ್, ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು, 1 week ಥಿಂಗ್ಸ್ ಎಲ್ಲ ಸೆಟ್ ಮಾಡಿಡಬೇಕು. ಸೊ ಇವಾಗ ಅದನ್ನು ಕಂಟಿನ್ಯೂ ಮಾಡೋಣ. ಬಾಯ್ ತಡಿ, ಸೇ ಬಾಯ್. ಸೈ ಸೇ ಬಾಯ್. ಬಾಯ್ ಬಾಯ್. ಈಗ ನಾನು ಬ್ರೇಕ್ಫಾಸ್ಟ್ಗಾಗಿ ದೋಸೆ, ಹಿಟ್ಟಿನ ದೋಸೆನ ರೆಡಿ ಮಾಡ್ತಾ ಇದ್ದೀನಿ. ಗೊತ್ತಾ, ಹಿಟ್ಟಿನ ದೋಸೆದು ಪ್ರಾಬ್ಲಮ್ ಏನಂದರೆ ಬೇಗ ಹೇಳೋದಿಲ್ಲ, ಕಟ್ಟಾಗಿ ಹೋಗ್ಬಿಡುತ್ತೆ. ಸೊ ಅದೇ ಇದೇ ಇದ್ರ ದೊಡ್ಡ ಮಿಸ್ಟೇಕು ಅಂದರೆ ಪ್ರಾಬ್ಲಮ್ಮು.
ಎತ್ತು ಓಕೆ, ಅದೇ ಅಕಸ್ಮಾತ್ ಹೇಳದೆ ಹೋದ್ರೆ ಸ್ವಲ್ಪ ತುಂಬ ಕಷ್ಟ, ಹಂಚೆಲ್ಲ ಕೆತ್ತಬೇಕಾಗುತ್ತೆ. ತುಪ್ಪ ಹಚ್ಚಿಬಿಟ್ಟು ಸೊ ಈಗ ನಾನು ಅದಕ್ಕೆ ಸ್ವಲ್ಪ ಚಟ್ನಿಯನ್ನು ಕೂಡ ಹರಡ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು, ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಈಗ ನಾ ಇದನ್ನು ಒಂದು ತಟ್ಟೆಗೆ ತಗೊಳ್ಳೋಣ. ನಿಮಗೆ ಸೊ ಹಿಟ್ಟಿನ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಮಾರ್ನಿಂಗ್ ಹಿಟ್ಟಿನ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಗಣೇಶ ನಂಗೆ ತುಂಬ ಇಷ್ಟ ಈ ಫೋಟೋ. ಸೊ ನನ್ನ ಮಕ್ಕಳಿಗೂ ಅಷ್ಟೇ ಈ ಫೋಟೋ ತುಂಬ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಫಸ್ಟ್ ನೋಡೋದೇ ಎದ್ದ ತಕ್ಷಣ ಇದೇ ಈ ಗಣೇಶನ ಫೋಟೋ ನನ್ನ. ಸೊ ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದೆ ಎಚ್ ಆರ್ ಪಾಟೀಲ್ ಹೌಸ್. ಸಾಯಿಬ್ರು ಟಿವಿ ನೋಡ್ತಾ ಇದ್ದಾರೆ. ಇದು ಇನ್ನೊಂದು ಡೋರ್ ಇದೆ. ಇದು ನಮ್ಮ ಅಮ್ಮನ ಫೋಟೋ ಕಿಷ್ಟಮ್ಮ ಅಂತ. ಆ್ಯಂಡ್ ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಇದು. ನೆಕ್ಸ್ಟು ಅಲ್ಲಿ ಕಾಣ್ತಲ್ಲ ದ ಅಡುಗೆ ಮನೆ, ಇದು ದೇವರ ಮನೆ ಆಯಿತಾ. ಈಗ ಇದು ನನ್ನ ಫೇವ್ರೆಟ್ ಗೌಡ್ ಆಗಲೇ ಹೇಳಿದೆ ಅಲ್ವಾ, ಗಣೇಶ ಫ್ರೆಂಡ್ಸ್. ಇದು ಸ್ಟೋರ್ ರೂಮು. ಇಲ್ಲೆಲ್ಲ ಅಂದರೆ ಬುಕ್ಸು ಅದು ಇದು ಎಲ್ಲ ಸ್ಟೋರ್ ಮಾಡಿರುತ್ತೆ. ಅದೇ ಥರ ಇದು ಒಂದು ಬೆಡ್ರೂಮ್. ಸೊ ಅದು ಒಂದು ಬೆಡ್ರೂಮ್ ಇದೆ. ನೆಕ್ಸ್ಟು ಇದೊಂದು ಬೆಡ್ರೂಮ್. ಸೊ ಪ್ರೆಸೆಂಟ್ ನಾವಿರೋದು ಇಲ್ಲೇ. ಇದು ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಇದೆ ಎರಡಕ್ಕೂ ಕೂಡ. ಇಲ್ಲೆಲ್ಲ ನಮ್ಮ ಥಿಂಗ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ಹೆಂಗೆ ಡೇಡಿ, ಡೇಡಿ ಹೆಂಗೆ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಕೆಳಗೆ ವೇಟ್ ಇರ್ಬೇಕದು. ಇನ್ನಫ್ 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 ಮುರಿತೈತೆ ಅದು ಕೆಳಗಿನ ವೇಟ್ ಕಡಿಮೆ. They are simply playing. ಏನು ಕ್ರಿಯೇಟ್ ಮಾಡ್ತಿದ್ದಾನೆ, ಅದೇನು ಕ್ರಿಯೇಟ್ ಮಾಡ್ತಿದ್ದಾನೆ ನನಗಂತರೂ ಅರ್ಥ ಆಗ್ತಿಲ್ಲ, ನಿಮಗೇನಾದರೂ ಅರ್ಥ ಆಗ್ತಿದ್ದಾನ ನೋಡಿ. ಬಟ್ ಎವ್ರಿ ಸಂಡೇ ಹಿಂಗೆ ಅವನು ಏನಾದರೂ ಒಂದು ಹಿಡ್ಕೊಂಡು ಏನಾದರೂ ಮಮ್ಮಿ ನಾ ಕ್ರಿಯೇಟ್ ಮಾಡ್ತೀನಿ, ಮಮ್ಮಿ ನಾ ಕ್ರಿಯೇಟ್ ಮಾಡ್ತೀನಿ ನಿಂದಿರ್ತಾನೆ. ಬಟ್ ಅದೇನು ಕ್ರಿಯೇಟ್ ಮಾಡ್ತಾನೋ ಅವನಿಗೆ ಗೊತ್ತು. ಇವನು ಸಣ್ಣ ಮಗ ಸಿದ್ಧಾರ್ಥ್, ಕ್ರಿಯೇಟ್ ಮಾಡ್ತಾ ಇರೋನು ದೊಡ್ಡ ಮಗನು ಸಾಯಿ ಕೃಷ್ಣ, ಇವನು ಸಿದ್ಧಾರ್ಥ್. ಇವತ್ತಿಂದಾಗಿದೆ ಅಂತ ನಿನ್ನೆ ಬಂದಿದೆ ಓಮ. ಸೊ ಅಜ್ಜ ಟಿಫನ್ಗಿಂತ ಮುಂಚೆ ಟ್ಯಾಬ್ಲೆಟ್ ತೊಗೋತಾರೆ, ಶುಗರ್ ಟ್ಯಾಬ್ಲೆಟು ತೊಗೋತಾ ಇದ್ದಾರೆ. ಅಲ್ಲಿದ್ದಾರಲ್ಲ ಅವ್ರು ನಮ್ಮಮ್ಮ. ನಮ್ಮಮ್ಮ ಶೇಖಮ್ಮ ಅಂದ್ಬಿಟ್ಟು ಟಿವಿ ಆನ್ ಆಗಿದೆ. ನಮ್ಮ ಮನೆ ಎದುರುಗಡೆನೆ ಗಾರ್ಡನ್ ಟೈಪ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಪಿಂಕ್ ದಾಸವಾಳಿ ಅರಳಿದೆ.
ಅದೇ ಥರ ಸೇವಂತಿಗೆ ಕೂಡ ಅರಳಿದ್ದಾವೆ, ಇಲ್ಲ ಮನೆ ಎದುರುಗಡೆನ ಹಚ್ಚಿರೋದು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಬಳ್ಳಿ, ಅದು ಹೀರೆಕಾಯಿ ಬಳ್ಳಿ. ವೆಜಿಟೇಬಲ್ ಕೂಡ ಸ್ವಲ್ಪ ಹಾಕಿದ್ದೀವಿ ಫ್ರೆಂಡ್ಸ್. ಪೇರು ಟ್ರೀ ಇದೆ, ಪೇರು ಗಿಡ ಇದೆ, ಪೇರು ಗಿಡ ಇದೆ. ಅದೇ ಥರ ಅಲ್ಲಿ ಬಾದಾಮಿ ಗಿಡ ಇದೆ, ತೆಂಗಿನ ಗಿಡ ಇದೆ, ಸೀತಾಫಲ ಚಿಗಿತಾ ಇದೆ. ಅದಿನ್ನೂ ಚಿಗಿಬೇಕು ದೊಡ್ಡ. ಆಲ್ರೆಡಿ ಈಗ ಬೇಸಿಗೆ ಬಂತಲ್ವಾ, ರಿಟರ್ನ್ ಅಗೇನ್ ಸಿಗಿಯತ್ತೆ ಎಲೆ ಎಲ್ಲ ಉದುರ್ಬಿಟ್ಟು. ಹಾಂ, ಕಾಡು ಪಸಳೆ, ಕಾಡು ಕಾಳಿ, ಕಾಡು ಕಾಳಿಂಗ, ಕಾಡು ಪಸಳೆ ಅಂತಾರಲ್ವಾ ಅದಿದು. ಆಲ್ಮೋಸ್ಟ್ ನಾ ಹೂವನ್ನು ಹರಿಯೋದಿಲ್ಲ, ಸಾಯಂಕಾಲ ಹರಿದ್ಬಿಟ್ಟು ಬಾಬಾಗೆ ಹಿರಿಸಿರ್ತೀನಿ. ಜಾಸ್ತಿ ಹೂಗಳನ್ನ ಹರಿಯೋದಿಲ್ಲ ನಾ ಗಿಡದಿಂದ. ಓ, ಗಿಡದಲ್ಲೇ ಅರಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈವ್ನಿಂಗ್ವರೆಗೂ. ಓ, ಏಟ್ ಫ್ರೆಂಡ್ಸ್, ಎವ್ರಿ ಸಂಡೇ ಇಷ್ಟೊಂದು ಕೆಲಸ ಇರುತ್ತೆ. ಇದೆಲ್ಲ ನಂಗೆ ಮಾತ್ರ ಅಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಸೇಮ್ ಇದೇ ಥರ. ಇನ್ನೂ ಎಷ್ಟೊಂದು ಬಟ್ಟೆ ಇದೆ, ಪಾತ್ರೆ ತೊಳಿಬೇಕು. ಸೊ ಇವತ್ತಿನ ಶೆಡ್ಯೂಲ್ ಫುಲ್ ಬ್ಯುಸಿ ಇರುತ್ತೆ. ಹೆಸರಿಗೆ ಮಾತ್ರ ಸಂಡೇ ರೆಸ್ಟ್ ಇರುತ್ತೆ, ರೆಸ್ಟ್ ಮಾಡ್ತಾರೆ ಸಂಡೇ ಅಂತಾರೆ. ಬಟ್ ಆ್ಯಕ್ಚುಲಿ ಡಬಲ್ ವರ್ಕಿಂಗ್ ಡೇ ಇಸ್ ಅ ಸಂಡೇ. ನನ್ಗೆ ಕೇಳಿದ್ರೆ ಡಬಲ್ ವರ್ಕಿಂಗ್ ಡೇ ಅಂದರೆ ಸಂಡೇನೆ, ಆಯಿತಾ. ಸೊ ಇನ್ನೂ ಆಫ್ಟರ್ನೂನ್ ಗೆಸ್ಟ್ಸ್ ಎಲ್ಲ ಬರೋರಿದ್ದಾರೆ. ಸೊ ಹಾಗಾಗಿ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ, ಆಯಿತಾ. ಬೈ ಬಾಯ್.